ವಿರಾಮದ ನಂತರ ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅಪ್ಪಾಜಿ ಕ್ಯಾಂಟೀನ್ ಕಾನ್ಸೆಪ್ಟು ನಿಮಗೆ ಯಾಕೆ ಬಂತು ಅಂತ ನೀವು ಹೇಳಿದಿರಿ ಅದನ್ನು ಹೇಗೆ ನಡೆಸಬೇಕು ಅಂತ ಹೇಳೋದು ಬಂದಾಗ ನೀವೊಂದು ವಿಚಾರಕ್ಕೆ ಬರ್ತೀರಂತೆ ನಾನು ಎಮ್ ಎಲ್ ಸಿ ಆಗಿದ್ದೀನಿ ನನಗೆ ದುಡ್ಡು ಕಾಸು ಬೇಕಾಗಿಲ್ಲ ನನಗೆ ಬರೋ ಸ ಏನು ಪೇಮೆಂಟ್ ಬರೋದು ಸಂಪಾದನೆ ಏನಿದೆ ಪಂಪ್ ಸರ್ಕಾರದಿಂದ ಕೊಡೋದು ಬಿಟ್ಟು ಅದು ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ಆ ದುಡ್ಡನ್ನೆಲ್ಲವನ್ನು ಇಲ್ಲಿ ಹಾಕ್ತೀನಿ ನಿಜಾನ ಸರ್ ಅದು ನಿಜ ನನಗೆ ತಿಂಗಳಿಗೆ ಅಪಾಜಿ ಕ್ಯಾಂಟೆನ್ ಮೇಂಟೈನ್ ಮಾಡಬೇಕಂದ್ರೆ ಬಹುಶಃ ಐದಾರು ಲಕ್ಷ ಲಾಸ್ ಆಗುತ್ತೆ ಬೇಕು ಬೇಕು ಆದರೂ ಸಹ ನಾನು ಪ್ರಾರಂಭ ಮಾಡಿದ್ದೀನಿ ಯಾರ ಹೆಸರಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಗುರುಗಳು ನಿಮ್ಮದು ನನ್ನ ರಾಜಕೀಯ ಗುರು ಅವರ ಮಾರ್ಗದರ್ಶನದಲ್ಲಿ ನಾನು ಜೀವನ ನಡೆಸ್ತಾ ಇದ್ದೀನಿ ಎಲ್ಲ ಕೂಡ ಅವರ ತತ್ವಗಳನ್ನು ನಾನು ಪಾಲನೆ ಮಾಡ್ತಾ ಇದ್ದೀನಿ ಅವರ ಹೆಸರು ಇಟ್ಟಿದ್ದೀನಿ ಯಾವುದೇ ಆ ಹೆಸರಿಗೆ ಧಕ್ಕೆ ಆಗಬಾರ್ದು ಅಂತೇಳಿ ಬಹಳ ಕಷ್ಟಪಟ್ಟು ಹೋಗ್ತಾ ಇದ್ದೀನಿ ಯಾಕೆಂದರೆ ಇದೀನಿ ಯಾವುದೇ ಕಾರಣಕ್ಕೆ ನಿಲ್ಲಿಸಬಾರ್ದು ಇದು ಇವತ್ತು ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ ನನ್ನನ್ನು ನೋಡಿ ಮಂಡ್ಯದಲ್ಲಿ ಮಾಡಿದ್ರು ಹುಬ್ಳಿಯಲ್ಲಿ ಮಾಡಿದ್ರು ಅಪ್ಪಾಜಿ ಕ್ಯಾಂಟೀನ್ ಅಂತೇಳಿ ಕೆಲವು ಕಡೆಲ್ಲ ಮಾಡಿದ್ದಾರೆ ಅದರಿಂದ ನಾವು ಬೇರೆಯವರಿಗೆ ಮಾಡಲಾಗಿರಬೇಕು ಅನ್ನೋದು ನನ್ನ ಉದ್ದೇಶ ಇತ್ತು ಅಸಿದವ್ರಿಗೆ ಊಟ ಕೊಡೋದು ನಿಜವಾಗದೂ ಕೂಡ ಅದು ದೇವರ ಕೆಲಸ ಅದು ನೀವು ದೇವೇಗೌಡರನ್ನು ರಾಜಕೀಯ ಗುರು ಅಂತ ಹೇಳಿದ್ರಿ ಅವರು ಕೂಡ ನಿಮ್ಮನ್ನು ಅಷ್ಟೇ ಅಪ್ಯಾಯಮಾನವಾಗಿ ತಿಳ್ಕೊಂಡಿದ್ದಾರೆ ಅರ್ಥಕೊಂಡಿದ್ದಾರೆ ಅವ್ರದ್ದು ಅವ್ರ ಗುಣ ಅವ್ರ ಮನಸ್ಸಲ್ಲೂ ಇದೆ ಶರವಣ ಅವರಿಗೆ ನಾನೇನಾದ್ರು ಮಾರ್ಗದರ್ಶನ ಮಾಡಿದರೆ ಆ ವ್ಯಕ್ತಿ ನಾನು ಹೇಳ್ದಾಗೆ ನಡ್ಕೋತಾರೆ ಹೇಳೋದು ಆ ಕಾರಣ ಆ ಶ್ರೀರಕ್ಷೆ ಅಲ್ಲ ಅದು ನಿಮಗೆ ಸದಾ ನಿಮ್ಮ ಬೆನ್ನ ಹಿಂದೆ ಇದೆ ದೇವೇಗೌಡರ ಶ್ರೀರಕ್ಷೆ ಇರ್ಬೋದು ಅಥವಾ ಅಂಥ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಆಶೀರ್ವಾದ ನಿಮ್ಮ ಹಿಂದಿದೆ ಅವರು ಕೂಡ ಸದಾ ನಿಮ್ಮ ಜೊತೆಗಿರ್ತಾರೆ ಅದನ್ನು ಕೂಡ ನಾವು ಸ್ವಲ್ಪ ಕಲೆ ಹಾಕಿದ್ದೀವಿ ನೋಡ್ಕೊಂಬರೋಣ ದೇವೇಗೌಡರು ನಿಮ್ಮನ್ನು ಭಾಳಷ್ಟು ಕೊಂಡಾಡ್ತಾರೆ ಯಾಕೆ ಕೇಳಿದ್ರೆ ಅವರಿಗೆ ವಿಶ್ವಾಸ ಇದೆ ನಿಮ್ಮ ಮೇಲೆ ಆ ಬಗ್ಗೆ ಏನು ಹೇಳ್ತೀರಿ ನಿಜವಾಗ್ಲೂ ಅವ್ರ ವಿಶ್ವಾಸಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಭಂಗ ಬರೆದಿರತಕ್ಕಂಥ ಕೆಲಸವನ್ನು ನಾನು ಮಾಡ್ತಾನೆ ಇರ್ತೀನಿ ಅವ್ರು ಏನು ಬಯಸ್ತಾರೆ ಆ ಕೆಲಸವನ್ನು ನಾನು ಯಾವತ್ತೂ ಕೂಡ ಮಾಡಿದ್ದೀನಿ ಅವ್ರ ವಿಶ್ವಾಸವನ್ನು ಗೆದ್ದಿದ್ದೀನಿ ಬಹುಶಃ ಅವರು ಕೂಡ ನನ್ನನ್ನು ಮನೆ ಮಗನಾಗಿ ನೋಡಿಕೊಂಡು ನನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದಾರೆ ನಿಜವಾಗ್ಲೂ ಅವ್ರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲದು ಅವರು ಇರೋವರು ಅವರು ನಿಮ್ಮ ಬಗ್ಗೆ ಮಾತಾಡಿದ್ದಾರೆ ಡಾಕ್ಟರ್ ಟಿ ಎ ಶರವಣ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಅತ್ಯಂತ ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಅವರು ಅನೇಕ ಬಡವರಿಗೆ ಹಲವಾರು ರೀತಿಯ ಆಹಾರ ಪದಾರ್ಥವನ್ನು ಕೊಡ್ತಕ್ಕಂಥದಕ್ಕೆ ಅಪ್ಪ ಕ್ಯಾಂಟೀನ್ ಅಂತ ಹೇಳಿ ಒಂದು ಕ್ಯಾಂಟೀನನ್ನು ಸುಮಾರು ವರ್ಷಗಳ ಕಾಲ ನಡೆಸಿರತಕ್ಕಂತಹದ್ದು ನನಗೆ ಗೊತ್ತು ಅನೇಕ ವಾರ್ಡ್ಗಳಲ್ಲಿ ಇರತಕ್ಕಂಥ ಬಡವರನ್ನು ಗುರುಸಿ ಸಾಧ್ಯವಾದಷ್ಟು ಹೆಚ್ಚು ಪ್ರಮಾಣದಲ್ಲಿ ಒದಗಿಸಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿ ಅವರು ಎಲ್ಲ ಕಡೆ ಈ ಒಂದು ಮೊಬೈಲ್ ಕ್ಯಾಂಟೀನಿಂದ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ಅತ್ಯಂತ ಮೆಚ್ಚಿಕೊಳ್ಳುವ ಒಂದು ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳು ಏನು ಮಾಡ್ತಾ ಇದ್ದಾರೋ ನಮ್ಮಿಂದ ಯಾವುದೇ ರೀತಿಯಾದಂಥ ಅವರಿಗೆ ಆರ್ಥಿಕ ನೆರವು ನಾವು ಕೊಟ್ಟಿಲ್ಲ ಉದಾರವಾಗಿ ಅವರು ದುಡಿಯತಕ್ಕಂಥ ಬರ್ತಕ್ಕಂತ ಆದಾಯದಲ್ಲೇ ಅವರು ಈ ರೀತಿ ಬಡವರಿಗೆ ಉಪಕಾರ ಆಗ್ತಕ್ಕಂಥ ಹಸಿವಿನಲ್ಲಿ ಬಳಲ್ತಾ ಇರತಕ್ಕಂಥ ಬಡವರಿಗೆ ಸಹಾಯ ಮಾಡತಕ್ಕಂಥ ಉದಾರ ಮನಸ್ಸನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಾನು ಗುರುಗಳಿಗೆ ಯಾವಾಗಲೂ ಕೂಡ ಅವ್ರಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡೋನು ಅವರ ಒಂದು ಆಚಾರ ವಿಚಾರಗಳನ್ನು ಯಾವತ್ತೂ ಕೂಡ ಅಳವಡಿಸ್ಕೊಂಡಿರೋನು ದಿನನಿತ್ಯ ಅವ್ರಿಗೆ ನನಗೆ ಕೊಡುವಂಥ ಏನು ಮಾರ್ಗದರ್ಶನಗಳನ್ನು ಪಾಲನೆ ಮಾಡೋನು ಅವ್ರಿಗೂ ಕೂಡ ನಾನು ದೊಡ್ಡ ಧನ್ಯವಾದಗಳನ್ನ ಹೇಳ್ತೀನಿ ನೀವು ಕೆಲಸಕ್ಕೆ ಬರ್ತೀರಿ ಕೆಲಸ ಮಾಡ್ತೀರಿ ತನ್ನದೇ ಆದ ಒಂದು ಉದ್ಯೋಗ ಶುರು ಮಾಡಬೇಕು ಅಂತ ಸಣ್ಣದಾಗಿ ಟೆನ್ ಬೈ ಟೆನ್ ಅಂಗಡಿಯ ಹಾಕ್ತೀರಿ ಆ ಸಂದರ್ಭದಿಂದ ಒಂದು ದೊಡ್ಡ ಅಂಗಡಿ ಮಾಡ್ತೀರಿ ಕಷ್ಟಪಟ್ಟು ನಿಮ್ಮ ಏಳಿಗೆಗೆ ಮೂಲ ಕಾರಣ ನಿಮ್ಮ ನಿಷ್ಠೆ ಮತ್ತು ನೀವು ತೋರಿಸಿದಂಥ ಒಂದು ವಿಶ್ವಾಸ ಕೆಲಸದ ಮೇಲೆ ವಿಶ್ವಾಸ ಜನರ ವಿಶ್ವಾಸವನ್ನು ಗಳಿಸಿರೋದು ಖಂಡಿತ ಅದ್ರ ಬಿಟ್ಟು ಬೇರೆ ಏನು ಆಗಲ್ಲ ಗ್ರಾಹಕರು ಟೆನ್ ಬೈ ಟೆನ್ ಇದ್ದಾಗ್ಲೆ ಚಿಕ್ಕ ಅಂಗಡಿ ಇದ್ದಾಗಲೇ ಒಬ್ಬರ ಮೇಲೆ ಒಬ್ರು ಬಿದ್ದು ನನ್ನ ಮೇಲೆ ಅಷ್ಟೊಂದು ವಿಶ್ವಾಸ ಅಂದರೆ ಒಳ್ಳೆ ಪದಾರ್ಥ ಕೊಡ್ತೀವಿ ಗುಣಮಟ್ಟ ಇದೆ ಕ್ವಾಲಿಟಿ ಇದೆ ಹೇಳಿ ಮಾಡ್ತಾ ಇದ್ರು ಅದನ್ನು ಚಿಕ್ಕದ ಸಾಲಲ್ಲ ಅಂದ್ಬಿಟ್ಟು ಅಲ್ಲೇ ದೊಡ್ಡದು ಮಾಡ ಅದರ ನಂತರ ದೊಡ್ಡದು ಮಾಡಿದಾಗ ನಿಮಗೆ ನಿಮ್ಮ ಕಾಲು ಎಳೆಯೋದಕ್ಕಿರ್ಬೋದು ಅಥವಾ ಇನ್ನೊಂದೇನೋ ಮಾಡಬೇಕು ಅಥವಾ ನಿಮ್ಮ ಏಳಿಗೆ ಸಹಿಸದೇ ಇರೋ ಅದು ಇದ್ದೇ ಇರ್ತಾರೆ ಜಗತ್ತಿನಲ್ಲಿ ಆ ಕಾಲಕ್ಕೆ ಅಂತ ಪರಿಸ್ಥಿತಿ ಬಂದು ನೀವು ರಾಜಕೀಯಕ್ಕೆ ಬಂದ್ರಿ ಅಂತ ಯಾಕೆ ರಾಜಕೀಯಕ್ಕೆ ಬರಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ ಆತನ ನೋಡಿ ಆವತ್ತು ಆ ಭಾಗದ ಶಾಸಕರು ಆ ಭಾಗದ ಶಾಸಕರು ನನಗೆ ತುಂಬ ತೊಂದರೆ ಕೊಟ್ಟರು ಇನ್ನೇನು ಎರಡು ದಿವಸ ಓಪನ್ ಮಾಡಬೇಕು ಅಂಥ ಸಂದರ್ಭದಲ್ಲಿ ನನಗೆ ಬಿಲ್ಡಿಂಗನ್ನು ಒಡೆಸಿ ಇನ್ನೇನೋ ತೊಂದರೆ ಕೊಡಬೇಕು ಅಂತ ಕೊಟ್ಟರು ಅವ್ರು ಏನೇನು ಮಾಡಿದ್ರು ಅವ್ರಿಗೆ ನಾನು ಇವತ್ತು ಧನ್ಯವಾದ ಹೇಳ್ತೀನಿ ಅವರು ಆವತ್ತು ಮಾಡದೇ ಹೋಗಿದರೆ ಆಕ್ಸಿಡೆಂಟ್ ಮಾಡದೆ ಹೋಗಿದರೆ ನಾನು ಇಷ್ಟು ಸೀರಿಯಸ್ಸಾಗಿ ಇಷ್ಟು ಸಕ್ರಿಯವಾಗಿ ರಾಜಕಾರಣಕ್ಕೆ ಬರಬೇಕು ನಾನು ಬಯಸಲ್ಲ ಬಯಸಿರ್ತಾ ಇರಲಿಲ್ಲ ತಕ್ಷಣ ನಾನು ಬಸವಂಗುಡಿಯಲ್ಲೇ ನಿಲ್ಲಬೇಕು ಅಂತಿದೆ ಎಲೆಕ್ಷನ್ಗೆ ನಮಗೆ ನಮ್ಮ ಸಾಹೇಬರು ಇಲ್ಲಪ್ಪ ಈ ಸತಿ ಬಿಟ್ಕೊಡು ನೆಕ್ಸ್ಟು ಇದಕ್ಕೆ ನೋಡೋಣ ಅಂದರು ಅದೇ ಥರ ಎರಡು ಟರ್ಮುನು ಕೂಡ ನಾನು ಎಲೆಕ್ಷನ್ ನಿಲ್ಲಕ್ಕೆ ಎಲ್ಲ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಆಗಲಿಲ್ಲ ನಿನ್ನ ತಕ್ಷಣ ಎಮ್ ಎಲ್ ಸಿ ಮಾಡ್ತೀನಿ ಕೂಲಾಗಿರು ಅಂದರು ಅದೇ ಥರ ಎಮ್ ಎಲ್ ಸಿ ಮಾಡಿದ್ರು ಇದೇ ನಾನು ಎಲೆಕ್ಷನ್ ನಿಲ್ಲಬೇಕು ಅಂತ ಬಯಸಿರೋಲ್ಲ ಒಂದು ವೇಳೆ ಆ ವ್ಯಕ್ತಿ ನಿಮ್ಮನ್ನು ಕಾಟ ಕೊಡ್ದಿದ್ರೆ ನೀವು ರಾಜಕೀಯಕ್ಕೆ ಬರ್ತಿರ್ಲಿಲ್ಲ ಅಲ್ಲ ರಾಜಕೀಯಕ್ಕೆ ಬರ್ತಿದ್ದೆ ಇಷ್ಟು ಸಕ್ರಿಯವಾಗಿರ್ತಾ ಇರಲಿಲ್ಲ ಏನೋ ಸಹಾಯ ಮಾಡ್ಕೊಂಡು ಅಷ್ಟೇ ಅಲ್ಲಲ್ಲಿ ಕಾಣಿಸ್ಕೊಂಡು ಇರ್ತಾ ಇದ್ದೆ ಆಕ್ಟಿವ್ ಪಾಲಿಟಿಕ್ಸ್ ಬರ್ತಾ ಇರಲಿಲ್ಲ ಸೊ ಅದು ನನಗೆ ಇವತ್ತು ಪ್ರೇರಣೆ ಆಗಿದೆ ನಾವು ಕೂಡ ರಾಜಕೀಯ ನಾನು ಹಿಂದೆ ಹಿಂದೆನೂ ಕೂಡ ನಾನು ಒಂಥರ ಮಾನವೀಯತೆಯನ್ನು ಮೆರೆಯವನು ನಾನು ಸಣ್ಣ ಪುಟ್ಟ ಸಹಾಯ ಮಾಡಿಕೊಂಡು ಹೆಲ್ಪ್ ಮಾಡಿಕೊಂಡು ಎಲ್ಲ ಇರ್ತಾ ಇರ್ತಕ್ಕಂಥವ್ನು ನಾವು ರಾಜಕೀಯದಲ್ಲಿ ಬಂದಾಗ ನೀವು ಹೆಚ್ಚಿನ ಸೇವೆ ಮಾಡೋಕ್ಕೆ ನಮ್ಮ ಅಧಿಕಾರ ಬಳಸಿ ನೂರಾರು ಜನಗಳಿಗೆ ಸಹಾಯ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಒಂದು ಇನ್ನೊಂದು ನಾನು ಇದ್ದಿದ್ರೆ ನನಗೆ ಈ ಥರ ತೊಂದರೆ ಅವ್ರು ಕೊಡ್ತಾ ಇರಲಿಲ್ಲ ಯಾಕಂದರೆ ನಾನು ಎಲ್ಲ ಪಕ್ಕಾ ಮಾಡ್ಕೊಂಡಿರೋನು ಅಂಥರಲ್ಲಿ ನನಗೆ ಡಿಸ್ಟರ್ಬ್ ಮಾಡಿದ್ರು ಅದು ನನಗೆ ಭಾಳ ನೋವಾಯಿತು ಒಂದು ಕಡೆ ಅವ್ರಿಗೆ ಧನ್ಯವಾದ ಹೇಳಿ ಅವರೇ ನನಗೆ ಹೇಳ್ಬಿಟ್ರು ನೀನು ಒಂದಿನ ಎಮ್ ಎಲ್ ಎ ಆಗ್ತೀಯಾ ಅಂತ ಅವ್ರ ಬಾಯಿಂದನೇ ಬಂತು ತಿರ್ಗಾ ಚಿಕ್ಕ ವಿರಾಮವನ್ನು ತೆಗೆದುಕೊತೀನಿ Bye. We'll